ಹೇಗಿತ್ತು ಕಲ್ಕಿ ಸರ್? ಅನ್ಬಿಲೀವೇಬಲ್ ಎಕ್ಸ್ಪೀರಿಯನ್ಸು. ನಾಗಶ್ವಿನ್ ಅವ್ರ ವಿಷನ್ಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು ಸೀರಿಯಸ್ಲಿ. ಒಂದು ಗೊತ್ತಿರೋ ಮೈಥಾಲಜಿ ಮತ್ತು ಫ್ಯೂಚರಿಸ್ಟಿಕ್ ಟೆಕ್ನಾಲಜಿ ಹೇಗಿರುತ್ತೆ ಅಂತ ಗೊತ್ತಿಲ್ಲ, ಅದನ್ನು ಇಮ್ಯಾಜಿನ್ ಮಾಡಿಕೊಂಡು ಒಂದು ಇಂಡಿಯನ್ ಸಿನಿಮಾದಲ್ಲೇ ಈ ಥರ ನೆವರ್ ಬಿಫೋರ್ ಎಕ್ಸ್ಪೀರಿಯನ್ಸ್ ಅನ್ಬೋದು. ಎಸ್ಪೆಷಲಿ ಕ್ಲೈಮ್ಯಾಕ್ಸು, ಪ್ರತಿಯೊಬ್ಬ ಇಂಡಿಯನ್ನು ಅದರಲ್ಲೂ ಮೈಥಾಲಜಿ ಗೊತ್ತಿರೋರು ಎದ್ದು ನಿಂತ್ಕೊಂಡು ಚಪ್ಪಾಳೆ ಹೊಡಿತಾರೆ ಸರ್. ಅಷ್ಟು ಬ್ರಿಲಿಯಂಟಾಗಿ ತೊಗೊಂಡೋಗಿದ್ದಾರೆ ಟೆಕ್ನಾಲಜಿ ವೈಸ್ ಆಗಲಿ, ಸ್ಟೋರಿ ಟೆಲ್ಲಿಂಗ್ ವೈಸ್ ಆಗಲಿ. ಫಸ್ಟ್ ಆಫ್ ಒಂಚೂರು ಎಡವಿದ್ರು, ಫ್ಲ್ಯಾಟ್ ಆಯಿತು ಸ್ಕ್ರೀನ್ ಪ್ಲೇ. ಬಟ್ ಆಲ್ಮೋಸ್ಟ್ ಪ್ರೀ ಇಂಟರ್ವಲ್ ಸೀನಿಂದ ಹಿಡಿದು ಕ್ಲೈಮ್ಯಾಕ್ಸ್ವರೆಗೂ ಪ್ರತಿಯೊಂದು ಪೋರ್ಷನಲ್ಲೂ ತುಂಬ ಚೆನ್ನಾಗಿ ತೊಗೊಂಡೋಗಿದ್ದಾರೆ. ನೆವರ್ ಬಿಫೋರ್ ಎಕ್ಸ್ಪೀರಿಯನ್ಸ್ ಇನ್ ಇಂಡಿಯನ್ ಸಿನಿಮಾ, ಅಷ್ಟು ಮಾತ್ರ ಗ್ಯಾರಂಟಿ. ಅದೇ ಫಸ್ಟ್ ಆಫ್ ಒಂದು 45 to 45 minutes ಒನ್ ಅವರ್ವರೆಗೂ ತಡ್ಕೊಂಡು ಕೂತ್ಕೊಂಡ್ರೆ ನೆಕ್ಸ್ಟ್ 2 hours ಅಂತೂ ನೀವು ಇಮ್ಯಾಜಿನ್ನೇ ಮಾಡಲ್ಲ ಅಂತ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ತುಂಬ ಚೆನ್ನಾಗಿದೆ. 800 years ಮುಂದೆ ಈ ಥರ ಇರ್ಬೋದು ಅಂತ ಅನಿಸುತ್ತಾ ಜನಕ್ಕೆ ಸರ್? ಅನ್ಸೋದು ಬಿಡೋದಕ್ಕಿಂತ ಅದೇ ಹೇಳಿದ್ನಲ್ಲ, ಅವ್ರ ವಿಷನ್ನು ಫ್ಯೂಚರ್ ಟೆಕ್ನಾಲಜಿಯಿಂದ ಹೇಗಿರುತ್ತೆ ಅಥವಾ ವರ್ಲ್ಡ್ ಡಿಸ್ಟ್ರಕ್ಟ್ ಆದಮೇಲೆ ಹೇಗಿರುತ್ತೆ ಅನ್ನೋ ಇಮ್ಯಾಜಿನೇಷನ್ ಇದೆಯಲ್ಲ, ಅದಕ್ಕೆ ಹ್ಯಾಟ್ಸ್ ಆಫ್ ಹೇಳಬೇಕಷ್ಟೇ. ಅದು ಹೇಗಿರುತ್ತೋ ಬಿಡುತ್ತೋ, ಬಟ್ ಅದನ್ನು ಇಮ್ಯಾಜಿನ್ ಮಾಡಿಕೊಂಡು ಅದು ನಮ್ಮ ಇಂಡಿಯನ್ ಸಿನಿಮಾದಲ್ಲಿ ಈ ಥರ ಎಕ್ಸ್ಪೀರಿಯನ್ಸ್ ಕೊಡೋದು ತುಂಬ ಕಷ್ಟ. ಯಾಕಂದರೆ ಇದು ತುಂಬ ಜನ ಎಡುತ್ತಾರೆ, ಬಟ್ ಅದನ್ನು ಎದ್ದು ನಿಂತು ಇವ್ರು ಮಾಡಿದ್ದಾರೆ ಅಂದರೆ ಟೀಮು ನಾಗಶ್ವಿನ್ ಆ್ಯಂಡ್ ಟೀಮ್, ಹ್ಯಾಟ್ಸ್ ಆಫ್ ಟು ದ ಟೀಮ್ ಅಷ್ಟೇ. ಇವಾಗ ಕಲೆಕ್ಷನ್ ಬಾಹುಬಲಿ ಥರ ಇದನ್ನು ಮಾಡ್ಬೋದು ಅಂತ ಹೇಳ್ತೀರಾ ಸರ್? ಕಲೆಕ್ಷನ್ ಎಲ್ಲ ಆಡಿಯನ್ಸ್ ತಲೆನೇ ಕೆಡ್ಸ್ಕೋಬಾರ್ದು. ಫಿಲಮ್ ಬರೋದು ಎಂಟರ್ಟೈನ್ಮೆಂಟು, ಆ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಇವ್ರು ಕೊಟ್ಟಿದ್ದಾರೆ ಅದೆಲ್ಲ ತಲೆಯಿಂದ ತೆಗ್ದಾಕಿ ಮೇಯ್ನ್ ಮೋಟಿವ್ ಏನು, ಜನ ಥಿಯೇಟ್ರಿಗೆ ಸಿನಿಮಾ ನೋಡೋಕೆ ಬರೋದೇನು ಎಂಟರ್ಟೈನ್ಮೆಂಟ್ಗೆ, ಅಷ್ಟನ್ನು ಮಾತ್ರ ತಲೆ ಇಟ್ಕೋಬೇಕು. ಕಲೆಕ್ಷನ್ನು ಅದೆಲ್ಲ ಪ್ರೊಡ್ಯೂಸರ್ ತಲೆನೋವು, ನಮಗೇನಕ್ಕದು? ನಮ್ಗೆ ಎಂಟರ್ಟೈನ್ಮೆಂಟ್ ಸಿಗ್ತಾ, ಚೆನ್ನಾಗಿತ್ತಾ? ಒಂದ್ಸಲ ಅಲ್ಲ, 10 times ಬಂದು ನೋಡ್ತೀವಿ. ನೀವು ಕಲೆಕ್ಷನ್ 100 crore ಮಾಡ್ತು ಅಂದ ತಕ್ಷಣ ಫಿಲಮ್ ಚೆನ್ನಾಗಿದೆ ಅಂತಲ್ಲ, ಕಿತ್ತೋದ ಫಿಲಮ್ಗೂ ಅವ್ರು ಪ್ರಮೋಷನ್ ಮಾಡಿಕೊಂಡು 100 crore ಮಾಡಿಸ್ತಾರೆ, ಅವೆಲ್ಲ ಲೆಕ್ಕಾಚಾರಕ್ಕೆ ಬರಲ್ಲ. ಎಂಟರ್ಟೈನ್ಮೆಂಟ್ ಅಷ್ಟೇ ಮುಖ್ಯ. ನಮಗೆ ಎಂಟರ್ಟೈನ್ಮೆಂಟ್ ಸಿಕ್ತು ಅಂದರೆ 10 times ಅಲ್ಲ, 100 times ಬಂದು ನೋಡ್ತೀವಿ. ಎಂಟರ್ಟೈನ್ಮೆಂಟ್ ಇಲ್ಲ ಅಂದರೆ ನೀವು 1000 crore ಮಾಡಿದ್ರು ಫಿಲಮ್ ಡಮ್ಮಿನೇ. ಸೊ ಇವಾಗ ನೀವು ಕೊಟ್ಟಿರೋ ದುಡ್ಡಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತಾ? 100% ಸರ್. ಅಮೇಝಿಂಗ್ ಸರ್, ಸೂಪರ್ ಸೂಪರ್ ಬ್ರೋ, ಸೂಪರ್ ಚೆನ್ನಾಗೈತೆ, ತುಂಬ ಚೆನ್ನಾಗೈತೆ. ಫಸ್ಟ್ ಆಫ್ ಆಲ್ ಜನರಿಗೆ ಏನು ನ್ಯೂಸ್ ಕೊಟ್ಟವ್ರೆ ಅಂದರೆ, ಇವಾಗಿರೋ ಜನರಿಗೆ ಆಲ್ಮೋಸ್ಟು ಏನಂದರೆ, ನಾರ್ಮಲಾಗಿ ಇವಾಗ ಶಿವನ್ನ ಅದು ಇದು ಎಲ್ಲ ತೋರಿಸ್ತಾರೆ ನೋಡಲ್ಲ ಯಾರೂ, ಅರ್ಥ ಆಯ್ತಾ? ಸ್ವಲ್ಪ ಚೇಂಜಸ್ ಮಾಡಿ ಜನರಿಗೆ ತೋರಿಸ್ತಾವ್ರೆ ಅಷ್ಟೇ. 100% ಸೂಪರ್, ತುಂಬ ಚೆನ್ನಾಗಿದೆ ಮೂವಿ. ಬಟ್ ಮ್ಯೂಸಿಕ್ ಡೈರೆಕ್ಷನ್ ಮಾತ್ರ ವರ್ಸ್ತಿದೆ. ಬಟ್ ಫಿಲಮ್ ಕಲೆಕ್ಷನ್ ಚೆನ್ನಾಗಿದೆ, ಸ್ಟೋರಿ ತುಂಬ ಚೆನ್ನಾಗಿದೆ, ಆ್ಯಂಡ್ ಕಾನ್ಸೆಪ್ಟ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ಇಟ್ಸ್ ಗೋನ್ ಬಿ ಎ ಗುಡ್ ಬೋನ್ ಹೋಪ್ಫುಲಿ. ಬಾಹುಬಲಿಯಲ್ಲಿ ಮ್ಯೂಸಿಕ್ ತುಂಬ ಚೆನ್ನಾಗಿತ್ತು, ಇಲ್ಲಿ ಮ್ಯೂಸಿಕ್ಕು ಸಂತೋಷ್ ನಾರಾಯಣ್ ಉಣಿಸ್ಬಿಟ್ಟವ್ರೆ. ಸೊ ನೋಡಬೇಕು. ಮೂವಿ ತುಂಬ ಚೆನ್ನಾಗಿದೆ ಸರ್, ಎಕ್ಸಲೆಂಟು. ಸೆಕೆಂಡ್ ಹಾಫ್ ಬೇರೆ ಲೆವೆಲ್, ಸೂಪರ್ ಸೂಪರ್, ಖಂಡಿತ ಮಾಡುತ್ತೆ. ಮಗುಡೊಚ್ಚಾಡು ಸೂಪರ್ ಎಕ್ಸ್ಪೆಕ್ಟ್ ಆಯ್ಲ್ ಲಾಸ್ಟ್ ಲೋ ಕರ್ಣ ವಚ್ಚ ಸೀನು ಎಕ್ಸ್ಟ್ರಾ ಚೂಡೋಚ್ಚು, ಸೂಪರ್ ಗೊಂದಿ ಮೂವಿ. ದಾನಿ ಅಮ್ಮ ಮಗುಡು 2000 crore ಪಕ್ಕ ಎಂಡಿಂಗ್ ಸೂಪರ್ ಉಂದೆ, ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಕಮಲಾಸನ್ ಸೀನ್ನ ಚೆನ್ನಾಗಿದೆ ಮೂವಿ, ನೋಡ್ಬೋದು. ಮೂವಿ ಚೆನ್ನಾಗೈತೆ ಅಣ್ಣ, ತುಂಬ ಚೆನ್ನಾಗೈತೆ. ಏನಿಲ್ಲ, VFX ವಿಜುವಲ್ಸ್ ಎಲ್ಲ ಚೆನ್ನಾಗೈತೆ. ನಾನು ತೆಲುಗು ಅವರು, ನಾನು ತೆಲುಗು ಮೂವೀಸ್ ಎಲ್ಲ ನೋಡ್ತೀನಿ. ತುಂಬ ಚೆನ್ನಾಗೈತೆ ಮೂವಿ, ಪ್ರಭಾಸ್ ಆ್ಯಕ್ಟಿಂಗ್ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಬರುತ್ತೆ ಅಣ್ಣ, ಜಾಸ್ತಿ ಬರುತ್ತೆ ಇನ್ನು. ಚೆನ್ನಾಗಿದೆ, ಕುತ್ಕೊಂಡು ನೋಡ್ಬೇಕು ಮೂವಿ, ಚೆನ್ನಾಗಿದೆ ಸಖತ್ತಾಗಿ. ತೋಪ್ ತೋಪ್ ಬ್ಲಾಕ್ ಬಸ್ಟರ್ ಪರವಾಗಿಲ್ಲ, ಸೂಪರ್ 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 ಮೆಂಟಲ್ ಮಾಸ್ ಸೂಪರ್ ಐತೆ ಬಾಸ್, ಸೂಪರ್ ನೆಕ್ಸ್ಟ್ ಲೆವೆಲ್ ಮೂವಿ, ಸೂಪರ್ 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 ಬಾಂದಿ 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 ಚಾಲ ಬಾಂದಿ ಬಾಂದನ್. 2000 crore ಅಣ್ಣ, 2000 crore ಕಲೆಕ್ಷನ್, ನೆವರ್ ಬಿಫೋರ್ ಬ್ಲಾಕ್ ಬಸ್ಟರ್ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಪೈಸಾ ವಸೂಲ್ ಸೂಪರ್ ಆಗಿದೆ. ನೆಕ್ಸ್ಟ್ ವಾಟ್ ವೇಟಿಂಗ್ ಪ್ರಭಾಸ್ ಕರುಣಾ ಕರುಣಾ ನೈಸ್.
ಸರ್ ಚೆನ್ನಾಗಿತ್ತು. ಡೈರೆಕ್ಷನ್ ಚೆನ್ನಾಗಿದೆ, ಒಳ್ಳೆ ಯೂನಿವರ್ಸ್ ಬ್ಲಾಕ್ ಬಸ್ಟರ್ ರಿಯಲಿ ನೈಸ್ ಚೆನ್ನಾಗಿತ್ತು. ಸೂಪರ್ ಬ್ರೋ ಸೂಪರ್ ಎಕ್ಸಲೆಂಟ್ ಎಕ್ಸಲೆಂಟ್ ಸೂಪರ್ ಬ್ರೋ ಸೂಪರ್ 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 ಬಂದು ಬಿಡೋ ಸೂಪರ್ ಸೂಪರ್ ಚೆನ್ನಾಗಿದೆ ಸರ್. ನೈನ್ ತರ ಸೀನ್ ಸೂಪರ್ ಚೆನ್ನಾಗಿದೆ ಬ್ರೋ ಚೆನ್ನಾಗಿದೆ. ಫಿಲಮ್ ತುಂಬ ಚೆನ್ನಾಗೈತೆ, ತುಂಬ ಮಹಾಭಾರತ ಸ್ವಲ್ಪ ಆ ಥರ ಐತೆ, ಆದರೆ ಒಳ್ಳೆ ಫಿಲಮ್ ನೋಡ್ಬೋದು. ಆಗುತ್ತೆ, ಚಾನ್ಸ್ ಐತೆ ತುಂಬ. ಒನ್ ಆಫ್ ದಿ ಬೆಸ್ಟ್ ಮೂವೀಸ್ ಇನ್ ರೀಸೆಂಟ್ ಟೈಮ್. ಗ್ರಾಫಿಕ್ಸ್ ವರ್ಕ್ ಚೆನ್ನಾಗೈತೆ. ಬಾಹುಬಲಿ ನಿಲ್ಸುತ್ತೆ ಸೂಪರ್ ಇತ್ತು ಬ್ರೋ ಚೆನ್ನಾಗಿದೆ, ಮಸ್ತಾಗಿದೆ ಚೆನ್ನಾಗಿದೆ, ಎಲ್ಲ ಇಷ್ಟ ಆಯ್ತು ಚೆನ್ನಾಗಿದೆ. ಏಳು ವರ್ಷದಿಂದ ಲೆಕ್ಕ ಇವತ್ತಿಂದ ಒಂದು ಲೆಕ್ಕ ಇವತ್ತು ವಾಚಿಂಗ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ 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 ಚೆನ್ನಾಗಿದೆ.